ಕೋವಿಡ್ ತಡೆಗಟ್ಟುವಲ್ಲಿ ನಮ್ಮ ಮುಂಜಾಗ್ರತಾ ಕ್ರಮ ಬಹಳ ಮುಖ್ಯ ಎಂದು ಚಾಮರಾಜ ಕ್ಷೇತ್ರದ ಬಿಜೆಪಿ ಸಹ ಸಂಚಾಲಕಿ ರಶ್ಮಿ ತಿಳಿಸಿದರು. ಈ ಕುರಿತು ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಈಗಾಗಲೇ ಕೋವಿಡ್ನ ಎರಡನೇ ಅಲೆ ಆರಂಭವಾಗಿದೆ. ಈ ಹಿನ್ನೆಲೆ ಎಲ್ಲಾ ಕಡೆಗಳಲ್ಲಿ ಹಾಗೂ ಮಾಧ್ಯಮದಲ್ಲಿ ಕೋವಿಡ್ ಕುರಿತು ಹೆಚ್ಚಿನ ಸುದ್ದಿ ಹರಡಲಾಗುತ್ತಿದೆ. ಕೊರೋನಾ ತಡೆಗಟ್ಟುವ ನಿಟ್ಟಿನಲ್ಲಿ ಈಗಾಗಲೇ ಭಾರತದಲ್ಲಿ ಲಸಿಕೆ ಕೂಡ ನೀಡಲಾಗುತ್ತಿದೆ. ಅದರಲ್ಲೂ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಲಸಿಕೆ ನೀಡಲಾಗುತ್ತಿದೆ. ಹಾಗಾಗಿ ಲಸಿಕೆ ತೆಗೆದುಕೊಳ್ಳುವುದರ ಜೊತೆಗೆ ನಮ್ಮ ಮುಂಜಾಗ್ರತಾ ಕ್ರಮಗಳು ಏನಿವೆಯೋ ಅವುಗಳನ್ನು ಜಾಜು ತಪ್ಪದೆ ಪಾಲಿಸುವುದು ಬಹಳ ಮುಖ್ಯ ಎಂದರು. ಇನ್ನು ಈಗಾಗಲೇ ದಿನಬಳಕೆ ವಸ್ತುಗಳ ಬೆಲೆ ಹೆಚ್ಚಾಗಿದೆ ನಿಜ, ಆದರೆ ಅದೇ ಸರ್ಕಾರ ಕೋವಿಡ್ ವ್ಯಾಕ್ಸಿನ್ನೇ ಉಚಿತವಾಗಿ ನೀಡುತ್ತಿರುವುದನ್ನು ಸಹ ನಾವು ಗಮನಿಸಲೇಬೇಕು. ಎಲ್ಲವೂ ಉಚಿತವಾಗಿ ಸಿಗಲು ಸಾಧ್ಯವಿಲ್ಲ ಎಂದು ಪ್ರಸ್ತುತ ಸರ್ಕಾರದ ಆಡಳಿತದ ಕುರಿತು ಪ್ರಶಂಸಿಸಿದರು. ಮೈಸೂರಿನ ಜನತೆಗೆ ನಾನು ಈ ಮೂಲಕ ತಿಳಿಸೋದೇನೆಂದರೆ, ಗೌರ್ಮೆಂಟ್ ಏನೋ ಈ ಕೋವಿಡ್ ಟೈಮಲ್ಲಿ ಗೌರ್ಮೆಂಟ್ ಏನೋ ಮಾಡಲಿ ಅಥವಾ ಮೀಡಿಯಾದವ್ರು ಹೇಳೋದೆಲ್ಲ ಸುಳ್ಳು ಅಥವಾ ತುಂಬ ಎಕ್ಸ್ಟ್ರೀಮಾಗಿ ತೋರಿಸ್ತಾ ಇದ್ದಾರೆ ಅಂತ ನಾವು ಡಿಸೈಡ್ ಮಾಡ್ಕೊಳ್ಳೋ ಬದಲು, ಗೌರ್ಮೆಂಟ್ ಆಲ್ರೆಡಿ ತುಂಬ ಬೆಸ್ಟ್ ಕೆಲಸಗಳನ್ನ ಮಾಡ್ತಾ ಇದೆ. ಹಾಗೆ ಪ್ರಿಕಾಷನರಿ ಏನು ತೊಗೊಬೇಕು, ವ್ಯಾಕ್ಸಿನೇಷನ್ ಕೂಡ ನಮ್ಮ ಕಮ್ಮಿ ರೇಟಲ್ಲಿ ಮಾಡ್ತಾ ಇದ್ದಾರೆ, ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಫ್ರೀಯಾಗೇ ಕೊಡ್ತಾ ಇದ್ದಾರೆ, ಅದು ಕೂಡ ನಿಮಗೆ ಕ್ಯೂನ ಅವಾಯ್ಡ್ ಮಾಡಿದ್ದಾರೆ. ಸೊ ನಾನು ಅಂದ್ಕೊಳ್ತೀನಿ ಈ ಟೈಮಲ್ಲಿ ನಮ್ಮ ಸೆಲ್ಫ್ ರೆಸ್ಪಾನ್ಸಿಬಿಲಿಟೀಸು ಅಂದರೆ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋದು ಫಸ್ಟ್ ಥಿಂಗ್. ಅದಕ್ಕೆ ಬಗ್ಗೆ ಏನು ನೆಗೆಟಿವ್ ಆಗಿ ಮಾತಾಡ್ದಲ್ಲ, ಅದು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋದು ತುಂಬ ಬೆಟರು. ಪ್ಲಸ್ ಸ್ಯಾನಿಟೈಸಿಂಗ್ ಮಾಡ್ಕೊಳ್ಳೋದಾಗಲಿ, ಆಮೇಲೆ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಕೋವಿಡ್ ಟೈಮಲ್ಲಿ ನಾವು ಸರ್ಕಾರಕ್ಕೆ ಈ ಥರ ಸಹಕಾರ ಮಾಡ್ಬೋದು ಅಂತ ನನ್ನ ಕಡೆಯಿಂದ ಸಲಹೆ ಕೊಡ್ತೀನಿ. ಡೆಫಿನೆಟ್ಲಿ ನಮ್ಮ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಇದ್ದೇ ಇರುತ್ತೆ. ಏನಂದರೆ ನಮ್ಮ ಮಕ್ಳ ಬಗ್ಗೆ, ನಮ್ಮ ಫ್ಯಾಮಿಲಿ ಬಗ್ಗೆ ನಾವು ಕೇರ್ ತೊಗೋಬೇಕು. ಆ ರೆಸ್ಪಾನ್ಸಿಬಿಲಿಟಿ ಜೊತೆ ನಾವು ಅವ್ರನ್ನ ನೋಡ್ಕೋಬೇಕು, ದುಡಿಬೇಕು ಅನ್ನೋದು ಖಂಡಿತವಾಗ್ಲೂ ಇರುತ್ತೆ. ಸೊ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮುಖ್ಯವಾಗಿ ನಮ್ಮ ಜೀವನ ಕಾಪಾಡ್ಕೊಳ್ಳೋದು, ನಾವು ಹಾಸ್ಪಿಟಲೈಸ್ ಆದರೆ ತುಂಬ ಕಷ್ಟ ಇರುತ್ತೆ. ಸೊ ಹಾಗಾಗಿ ಅದನ್ನು ಮೈಂಡಲ್ಲಿ ಇಟ್ಕೊಂಡು ಇದನ್ನು ಮೈಂಡಲ್ಲಿ ಇಟ್ಕೊಂಡು ನಮ್ಮ ಆರೋಗ್ಯನ ನಾವು ಕಾಪಾಡ್ಕೋಬೇಕು. ಹೀಗಾಗಿ ನಾವೆಲ್ಲರೂ ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು. ಈಗ ಆಲ್ರೆಡಿ ಗೌರ್ಮೆಂಟ್ ಹೇಳಿದೆ 45 ಇಯರ್ಸ್ ಮೇಲ್ಗಡೆ ಇರೋರು ಕಂಪಲ್ಸರಿ ಹಾಕಿಸ್ಕೊಳ್ಳಿ ಅಂತ. ಸೊ ಅದಕ್ಕೂ ಕ್ಯೂ ಜಾಸ್ತಿ ಇಲ್ಲ, ಅದಕ್ಕೂ ಬೇಕಾಗಿರೋ ಎಲ್ಲ ಫೆಸಿಲಿಟೀಸು ಮಾಡ್ತಾ ಇದೆ, ಮತ್ತು ಫ್ರೀಯಾಗಿ ಕೊಡ್ತಾ ಇದೆ. ನಾವು ಹೇಳ್ತೀವಿ ಗೌರ್ಮೆಂಟಿಂದ ಏನೂ ಕೊಡೋಲ್ಲ ಅಥವಾ ಏನೋ ಕೊಟ್ಟರು, ಫ್ರೀಯಾಗಿ ಕೊಟ್ಟರೆ ಅದಕ್ಕೂ ಕಮೆಂಟ್ಸ್ ಪಾಸ್ ಮಾಡ್ತೀವಿ, ಅಥವಾ ಕಾಸ್ಟ್ ಜಾಸ್ತಿ ಮಾಡಿದರೆ ಅದಕ್ಕೂ ಕಮೆಂಟ್ ಪಾಸ್ ಮಾಡ್ತೀವಿ. ಸೊ ಆ ಥರ ಏನೂ ಮಾಡ್ದಲೆ ಗೌರ್ಮೆಂಟಿಂದ ಸಿಗೋವಂಥ ಫೆಸಿಲಿಟೀಸ್ನ ತುಂಬ ಉದಾರ ಮನಸ್ಸಿಂದ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಅದನ್ನು ವ್ಯಾಕ್ಸಿನೇಷನ್ ಮಾಡಿಸ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಬೇರೆ ಕಂಟ್ರಿಗಳಿಗೆ ಕಂಪೇರ್ ಮಾಡಿದ್ರೆ ಡೆತ್ ರೇಟ್ ತುಂಬ ಜಾಸ್ತಿ ಇತ್ತು. ಆಮೇಲೆ ಕೆಲವೊಂದು ಕಂಟ್ರಿಲಿ ಇನ್ನೂ ಇದರಿಂದ ಹೊರಗಡೆ ಬಂದಿಲ್ಲ. 1 ಇಯರ್ 1.5 ಇಯರಿಂದ ಅವರು ಲಾಕ್ಡೌನ್ ಇದರಲ್ಲೇ ಮೂಡಲ್ಲೇ ಇದ್ದಾರೆ ಅಥವಾ ಇದ್ದಾರೆ. ಅಂಥದ್ರಲ್ಲಿ ಇಂಡಿಯಾದಲ್ಲಿ ನಮ್ಮ ಮೋದಿ ಅವರು ಇರೋದ್ರಿಂದ ತುಂಬ ಮೋಟಿವೇಟ್ ಮಾಡೋಂಗೆ ಅಥವಾ ತುಂಬ ಸಪೋರ್ಟ್ ಮಾಡೋಂಗೆ ಎಲ್ಲ ಪ್ರೋಗ್ರಾಮ್ಸ್ನ ಮಾಡ್ತಾ ಇದ್ದಾರೆ, ಸ್ಟೆಪ್ಸ್ನ ತೊಗೊಂಡಿದ್ದಾರೆ, ಆತ್ಮನಿರ್ಭರ ಆಗಲಿ ಇನ್ನೊಂದಾಗಲಿ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮಲ್ಲಿರುವಂಥ ಮೈಸೂರಲ್ಲಿ ಇರುವಂಥ ಕಾರ್ಪೊರೇಟ್ರುಗಳು ತುಂಬ ಚೆನ್ನಾಗಿ ಸ್ವಚ್ಛತೆ ಬಗ್ಗೆ ಕಾನ್ಷಿಯಸ್ ಎಲ್ಲರಿಗೂ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಸೊ ಹೀಗಿರಬೇಕಾದ್ರೆ ನಮ್ಮ ಜನಗಳಾಗಿ ಇಷ್ಟು ದಿನ ಹಳೆ ಗೌರ್ಮೆಂಟ್ಗಳನ್ನ ಬೈಕೊಳ್ಳೋದಾಗಲಿ ಇನ್ನೊಂದಾಗಲಿ ಮಾಡೋದ್ರ ಬದಲು ಇವಾಗಿರೋದನ್ನ ಎಂಜಾಯ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ದಯವಿಟ್ಟು ಅದನ್ನು ಕರೆಕ್ಟಾಗಿ ಮಾಡ್ಕೋಬೇಕು ಅಂತ ಅಂದ್ಕೊಳ್ತೀನಿ. ಕೋವಿಡ್ ಟೈಮಲ್ಲೂ ಕೂಡ ಮಾಮೂಲಿ ಪ್ರತಿಯೊಂದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಮತ್ತು ಗ್ಯಾಸ್ ರೇಟ್ ಆಗಿರ್ಬೋದು ಪ್ರತಿಯೊಂದು ಬೆಲೆನೂ ಏರಿಕೆ ಮಾಡ್ತಾಯಿದ್ದಾರೆ. ಸೊ ಇದಕ್ಕೆಲ್ಲ ಸರ್ಕಾರನೇ ಕಾರಣ. ಸರ್ಕಾರ ಯಾವುದೇ ರೀತಿ ನಮಗೆ ಇದನ್ನು ಸವಲತ್ತುಗಳನ್ನ ಕೊಡ್ತಾ ಇಲ್ಲ ಅನ್ನೋದು ಆರೋಪ ಇದೆ. ಇದ್ರ ಬಗ್ಗೆ ಏನಂದರೆ ನಾವು ನೋಡಿದ್ವಿ ಕೋವಿಡ್ ಟೈಮಲ್ಲಿ ಆಯಿಲ್ ಎಲ್ಲ ಮೈನಸ್ ರೇಟಲ್ಲಿ ಓಡ್ತಾ ಇತ್ತು. ಡೆಫಿನೆಟ್ಲಿ ಇವಾಗ ಅದು ಬರೀ ನೀವು ಮನಮೋಹನ್ ಸಿಂಗ್ ಆಗಲಿ ಅಥವಾ ಹಿಂದಿನ ಗೌರ್ಮೆಂಟ್ಗಳಲ್ಲಿ ನೀವು ನೋಡ್ಬೋದು ಪ್ರಾಫಿಟ್ ಆಫ್ ಏನು ನಾವು ಖರೀದಿ ಮಾಡ್ತೀವಿ ಇಂಡಿಯಾದಲ್ಲಿ ಆ ರೇಟಲ್ಲಿ, ಮತ್ತು ಗೌರ್ಮೆಂಟ್ ಅದರ ಒಂದು ಸ್ವಲ್ಪ ಇನ್ಕಮ್ನ ಹಾಕ್ಕೊಳುತ್ತೆ, ಅದ್ರ ಕಾಸ್ಟು ಜಾಸ್ತಿ ಇತ್ತು. ಬಟ್ ಇವಾಗ ಕಮ್ಮಿ, ಒಂದು 15-20 ರೂಪಾಯಿ ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಕೊಡ್ತಾ ಇದೆ. ಸೊ ಯಾವುದೋ ಒಂದು ಪೆಟ್ರೋಲ್ ಅಥವಾ ಗ್ಯಾಸ್ ಒಂದೇ ಜಾಸ್ತಿ ಆಗಿದೆ ಅಂತ ಬ್ಲೇಮ್ ಮಾಡೋ ಬದಲು ಯಾಕೆ ನಾವು ವ್ಯಾಕ್ಸಿನೇಷನ್ನ ಫ್ರೀಯಾಗಿ ಕೊಡ್ತಾ ಇರೋದನ್ನಾಗಲಿ ಎಷ್ಟೋ ಹಳ್ಳಿಗಳಲ್ಲಿ ಎಷ್ಟೋ 15 ಕೋಟಿ ಜನಗಳಿಗೆ ನಾವು ಸಿಲಿಂಡ್ರ್ಗಳನ್ನ ಕೊಡಿಸಿರೋದಾಗಲಿ ಈ ಒಳ್ಳೆ ಕಾರ್ಯಕ್ರಮಗಳ ಬಗ್ಗೆ ಯಾಕೆ ಗಮನ ಹರಿಸಲ್ಲ? ಯಾವುದೋ ಒಂದೆರಡು ಡೆಫಿನೆಟ್ಲಿ ಗೌರ್ಮೆಂಟ್ ಆ ಟೈಮಲ್ಲಿ ರೈತರಿಗೆ 6,000 ಡೈರೆಕ್ಟು ಅವ್ರ ಬ್ಯಾಂಕ್ಗಳಿಗೆ ಹೋಗೋಂಗೆ
ಹಣಗಳನ್ನ ಕೊಡ್ತು. ಆಮೇಲೆ ಇವಾಗ ಗೌರ್ಮೆಂಟಲ್ಲಿ ಆ್ಯಕ್ಚುಲಿ ಮಾಸ್ಕ್ ಆಗಲಿ ಇನ್ನೊಂದಾಗಲಿ ಎಷ್ಟೊಂದು ಫೆಸಿಲಿಟೀಸ್ನ ಕೊಟ್ಟರು. ನಾವೇ ನಮ್ಮ ಬಿ ಜೆ ಪಿ ಕಾರ್ಯಕರ್ತರುಗಳೇ ಎಷ್ಟೊಂದು ಜನ ಮನೇಲಿ ಹೊಲಿಸಿ ಅಥವಾ ಬೇರೆ ಕಡೆ ಹೊಲಿಸಿ ಫ್ರೀಯಾಗಿ ಮಾಸ್ಕ್ಗಳನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತು. ಇದಕ್ಕೆಲ್ಲ ಮೋಟಿವೇಟ್ ಮಾಡಿರೋದು ನಮ್ಮ ಒಳ್ಳೆ ಲೀಡರ್ಸ್. ಸೊ ಹಾಗಾಗಿ ಎಲ್ಲ ಒಳ್ಳೆ ಲೀಡರ್ಸ್ಗಳು ಬಿ ಜೆ ಪಿಲಿದ್ದಾರೆ. ಸೊ ಅದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ನಮ್ಮ ರೆಸ್ಪಾನ್ಸಿಬಿಲಿಟೀಸ್ನ ಏನು ಸೋಷಿಯಲ್ ಡಿಸ್ಟೆನ್ಸ್ ಮಾಡೋದಾಗಲಿ, ಅನ್ನೆಸೆಸರಿಯಾಗಿ ಮನೆಯಿಂದ ಹೊರಗಡೆ ಬರೋದಾಗಲಿ, ವ್ಯಾಕ್ಸಿನೇಷನ್ ಬಗ್ಗೆ ಕಾನ್ಷಿಯಸ್ ಇಲ್ದಲೇ ಇರೋದಾಗಲಿ, ಆ ಥರ ಮಾಡ್ದಲೇ ಇದನ್ನು ಮಾಡಿದ್ರೆ ಬೆಟರ್ ಅಂತ ಅಂದ್ಕೊಳ್ತೀನಿ. ಸೊ ಎಲ್ಲ ಗೌರ್ಮೆಂಟಲ್ಲೂ ಎಲ್ಲ ರೇಟನ್ನು ಒಂದೇ ಥರ ಮೇಂಟೈನ್ ಮಾಡೋಕ್ಕಾಗಲ್ಲ. ಅಲ್ಲಿ ತುಂಬ ಪ್ರಾಬ್ಲಮ್ಸ್ ಇರೋದನ್ನ ಮೇಂಟೈನ್ ಮಾಡ್ಕೊಂಬಂದಿದ್ದಾರೆ ಮೋದಿಯವರು. ಅವ್ರ ಸ್ಪೀಚಲ್ಲಿ ಎಷ್ಟೊಂದು ಸತಿ ಹೇಳಿದ್ದಾರೆ, ನಾನು ಇಲ್ಲಿಗೆ ಬಂದಮೇಲೆ ನನಗೆ ಗೊತ್ತಾಗ್ತಿದೆ ಇದು ನಾನು ಅಳೆದಿರೋ ಆಳಕ್ಕಿಂತ ತುಂಬ ಜಾಸ್ತಿ ಆಳ ಇದೆ ಅಂತ. ಸೊ ಡೆಫಿನೆಟ್ಲಿ ಯಾವುದೋ ಒಂದು ಮಿಸ್ಟೇಕ್ನ ಕರೆಕ್ಟ್ ಮಾಡೋಕ್ಕೆ ಅದರದೇ ಆದಂಥ ಟೈಮ್ ಇರುತ್ತೆ. ಹಾಗಾಗಿ ಈ ಗೌರ್ಮೆಂಟ್ ತುಂಬ ಬೆಸ್ಟ್ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಅಂದ್ಕೊಳ್ತೀನಿ. ನನ್ನ ಹೆಸರು ರಶ್ಮಿ ಅಂತ, ನಾನು ಬಿ ಜೆ ಪಿಲಿ ಚಾಮರಾಜ ಕ್ಷೇತ್ರದ ಮಾಧ್ಯಮ ಸಹಸಂಚಾಲಕರಾಗಿದ್ದೀನಿ.